ಕೊಕ್ಕಡದ ಭಗವದ್ವಜಕ್ಕೆ ಹಾನಿ ಮಾಡಿರುವ ದುಷ್ಕರ್ಮಿಗಳು. ಕೊಕ್ಕಡ ಗ್ರಾಮದ ಉಪ್ಪಾರಪಳಿಕೆ ಜಂಕ್ಷನ್ನಲ್ಲಿ ಈ ಘಟನೆ ನಡೆದಿದೆ. ದುಷ್ಕರ್ಮಿಗಳಿಗೆ ಎಚ್ಚರಿಕೆ ನೀಡಿದ ಶಾಸಕ ಹರೀಶ್ ಪುಂಜ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಉಪ್ಪಾರಪಳಿಕೆ ಜಂಕ್ಷನ್ನಲ್ಲಿ ಭಗವದ್ವಜ ಕಟ್ಟೆ ಹಾಗೂ ಭಗವದ್ವಜಕ್ಕೆ ಕಿಡಿಗೇಡಿಗಳು ಹಾನಿ ಮಾಡಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಕೊಕ್ಕಡದಿಂದ ಪಟ್ಟಣಕ್ಕೆ ತೆರಳುವ ಮಾರ್ಗದಲ್ಲಿರುವ ಉಪ್ಪಾರಪಳಿಕೆ ಎಂಬಲ್ಲಿ ಸ್ಥಳೀಯ ಹಿಂದೂ ಯುವಕರು ಸೇರಿಕೊಂಡು ಭಗವದ್ವಜವನ್ನು ಸ್ಥಾಪಿಸಿದ್ರು. ಆದರೆ ಈ ಭಗವದ್ವಜ ಹಾಗೂ ಅದರ ಕಂಬ ಬುಡ ಸಮೇತ ಮುರಿದು ರಸ್ತೆಗೆ ಬಿದ್ದಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿರುವ ಕೆಲಸ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಘಟನೆ ಕುರಿತಂತೆ ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪುಂಜ ಅವರಿಗೆ ಮಾಹಿತಿ ನೀಡಿದ್ದು, ಈ ಕೃತ್ಯವನ್ನು ಖಂಡಿಸಿರುವ ಅವರು ಮತ್ತದೆ ಹಾಳುಗೆಡವಿದ ಜಾಗದಲ್ಲಿ ಧ್ವಜವನ್ನು ಹಾರಾಡುವಂತೆ ಮಾಡುವುದಾಗಿ ಹೇಳಿದರು. ಅಲ್ಲದೆ ಇನ್ನು ಮುಂದೆ ಇಂತಹ ದೃಶ್ಯ ಮರುಕಳಿಸಿದರೆ ಪರಿಣಾಮ ಬೇರೆ ರೀತಿಯಾಗಿರುತ್ತದೆ ಎಂದು ದುಷ್ಕರ್ಮಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೊಕ್ಕಡದಲ್ಲಿ ಮತೀಯ ಭಾವನೆಯನ್ನು ಕೆರಳಿಸತಕ್ಕಂತ ರೀತಿಯಲ್ಲಿ ಏನು ಭಗವದ್ವಜವನ್ನು ನಮ್ಮ ಕಾರ್ಯಕರ್ತರು ಹಾಕಿದ್ರು, ಅದನ್ನು ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಅದನ್ನು ಹಾಳುಗೆಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ನಾವೆಲ್ಲ ಕಾರ್ಯಕರ್ತರು ಸೇರಿ ಸಂಕಲ್ಪ ಮಾಡಿದರೆ ಮತ್ತೆ ಅದೇ ಜಾಗದಲ್ಲಿ ಸುಂದರವಾಗಿರತಕ್ಕಂಥ ಭಗವದ್ವಜವನ್ನು ಹಾಕ್ತೇವೆ. ಈಗಾಗಲೇ ಪೊಲೀಸ್ ಇಲಾಖೆಗೂ ಸಹ ಅದನ್ನು ಮೊಕದ್ದಮೆ ದಾಖಲು ಮಾಡಲಿಕ್ಕೆ ಹೇಳಿದ್ದೇವೆ. ಆದಷ್ಟು ಬೇಗ ಅದನ್ನು ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಬಂಧನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಈಗಾಗಲೇ ನಾನು ಜಿಲ್ಲಾ ವರಿಷ್ಠಾಧಿಕಾರಿಯವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸಹ ಮಾತಾಡಿದ್ದೇನೆ. ಮತ್ತು ಅದರ ಜೊತೆಯಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಏನು ಅವರು ಯಾರು ಅದರ ಬೆನ್ನ ಹಿಂದಿದೆ ಎನ್ನುವಂಥದ್ದನ್ನು ಸಹ ಸೂಕ್ತ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನುವಂಥ ವಿಶ್ವಾಸ ಇದೆ. ಖಂಡಿತವಾಗಿಯೂ ನಾವು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲ ಒಂದಾಗಿ ಮತ್ತೆ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಭಗವದ್ವಜವನ್ನು ಪ್ರತಿಷ್ಠೆ ಮಾಡಿ ಮತ್ತೊಮ್ಮೆ ಸಮಾಜಕ್ಕೆ ಏನು ಭಗವದ್ವಜ ಏನು ಪ್ರೇರಣೆಯನ್ನು ಕೊಡ್ತಾ ಇತ್ತು ಆ ಪ್ರೇರಣೆಯನ್ನು ಆ ಕೊಕ್ಕಡದ ಆ ಪರಿಸರದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಕೊಕ್ಕಡ ಗ್ರಾಮದ ಕೊಕ್ಕಡದಿಂದ ಉಪ್ಪರಪಳಿಕೆ ಮೂಲಕ ಗೋಳಿತೊಟ್ಟು NH 75ಗೆ ಸಂಪರ್ಕಿಸುವಂಥ ರಸ್ತೆಯ ಗೋಳಿತೊಟ್ಟು ಉಪ್ಪರಪಳಿಕೆಯ ಮಧ್ಯಭಾಗದಲ್ಲಿ ಉಪ್ಪರಪಳಿಕೆಯ ಬಸ್ ತಂಗುದಾಣದ ಬಳಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಸೇರಿಕೊಂಡು ಆ ಭಾಗದಲ್ಲಿ ಭಗವದ್ವಜವನ್ನು ಸುಮಾರು 2 ವರ್ಷದ ಹಿಂದೆ ಹಾಕಲಾಗಿತ್ತು. ಇದನ್ನು ಕಬ್ಬಿಣದ ರಾಡಿನಲ್ಲಿ ಹಾಕಲಾಗಿತ್ತು. ಇದನ್ನು ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ಧ್ವಂಸವನ್ನು ಮಾಡಿದ್ದಾರೆ. ಸುಮಾರು 10 ಗಂಟೆ ರಾತ್ರಿ 10 ಗಂಟೆಯ ಸಮಯದಲ್ಲಿ ಧ್ವಂಸವನ್ನು ಮಾಡಿದ್ದಾರೆ. ಇದು ಯಾರಂತ ಪತ್ತೆ ಆಗಲಿಲ್ಲ. ಯಾವ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆಗಿದೆ ಅಂತ ನಮಗೆ ತಿಳಿದಿಲ್ಲ. ಆದಷ್ಟು ಬೇಗ ಇದು ಯಾರು ಮಾಡಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರಬೇಕು ಅನ್ನುವಂಥ ಆಗ್ರಹವನ್ನು ನಾನು ಕೊಕ್ಕಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷನ ನೆಲೆಯಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಕಂಪ್ಲೇಂಟ್ ಏನಾದರೂ ನಾವು ಅದರ ಬಗ್ಗೆ ಏನಾದರೂ ಸೂಚನೆಗಳು ಸಿಗ್ತಾ ನಾವು ಅವಲೋಕಿಸ್ತಾ ಇದ್ದೇವೆ. ಯಾರು ಮಾಡಿದ್ದಾರೆ ಅನ್ನುವಂಥ ಕೃತ್ಯ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಿಕ್ಕಿದರೆ ಅದಕ್ಕೆ ನಾವು ಕಂಪ್ಲೇಂಟನ್ನು ಮಾಡುವಂಥದ್ದನ್ನು ಕಾಯ್ತಾ ಇದ್ದೇವೆ. ಸುಮಾರು ಮಧ್ಯಾಹ್ನದ ನಂತರ ನಾವು ಈ ಭಾಗದಲ್ಲಿ ನಾವು ಕಂಪ್ಲೇಂಟನ್ನು ಮಾಡುವಂತ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಆರೋಗ್ಯವನ್ನು ತಿಳಿಸುವ, ಗುಣಪಡಿಸುವ, ಉಳಿಸುವ ಮತ್ತು ಸುಧಾರಿಸುವ ಡಯಾಲಿಸಿಸ್ ಆರೈಕೆ ಇದೀಗ SDM ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಡಯಾಲಿಸಿಸ್ ಸೆಂಟರ್ನಲ್ಲಿ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೈಗೆಟುಕುವ ವೆಚ್ಚದ ಡಯಾಲಿಸಿಸ್, ಅತ್ಯಾಧುನಿಕ ಡಯಾಲಿಸಿಸ್ ಯಂತ್ರಗಳು, 11 ಹಾಸಿಗೆಗಳು, ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ, ಹೈಫ್ಲೆಕ್ಸ್ ಡಯಾಲೈಸರ್ಗಳು, ವಿಶೇಷವಾದ ಟಿವಿಯೊಂದಿಗೆ ವಿಶೇಷ ಕೊಠಡಿ, ವೈರ್ಲೆಸ್ ಬ್ಲೂಟೂತ್ ಕ್ರಿಮಿನಾಶಕ ಹೆಡ್ಫೋನ್ಗಳೊಂದಿಗೆ ಉಚಿತ ವೈಫೈ ಮತ್ತು ವೈಯಕ್ತಿಕ ಸೌಲಭ್ಯ, ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಫಿಸಿಯೋಥೆರಪಿ ಮತ್ತು ಕೌನ್ಸೆಲಿಂಗ್ ಲಭ್ಯವಿದೆ. ಕಿಡ್ನಿ ರೋಗ ತಜ್ಞರು ತಿಂಗಳ 1ನೇ ಮತ್ತು 3ನೇ ಶುಕ್ರವಾರದಂದು ಲಭ್ಯವಿರುತ್ತಾರೆ. ಸಂಪೂರ್ಣ ಸುರಕ್ಷಾ, ಆರೋಗ್ಯ ರಕ್ಷಾ, ಎಂಡೋಸಲ್ಪನ್ ವಿಮೆಗಳು ಹಾಗೂ ಇತರೆ ಖಾಸಗಿ ವಿಮೆಗಳು ಡಯಾಲಿಸಿಸ್ಗೆ ಅನ್ವಯವಾಗುತ್ತದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 0825629561 ಅಥವಾ 0825629561 ಅಥವಾ 7760397878.